ಕೊಡಗು ಜಿಲ್ಲೆಯ ಭಾಗಮಂಡಲ ತಲಕಾವೇರಿ ಪಾಡಿ ಇಗ್ಗುತಪ್ಪ ಪುಣ್ಯಕ್ಷೇತ್ರಗಳಿಂದ ದೇವಸ್ಥಾನ ಪಟ್ಟಣ ಅಥವಾ ತೀರ್ಥ ಕ್ಷೇತ್ರವೆಂದು ಪರಿಗಣಿಸಲು ವಿವಿಧ ಸಂಘ ಸಂಸ್ಥೆಗಳು ಕೋರಿಕೆ ಸಲ್ಲಿಸಿರುವ ಮನವಿ ಸಂಬಂಧ ಜಿಲ್ಲಾಧಿಕಾರಿ ಬಿ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ಪೂರ್ವಭಾವಿ ಸಭೆ ನಡೆಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರಿಂದ ಮಾಹಿತಿಯನ್ನ ಪಡ್ಕೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಭಾಗಮಂಡಲ ತಲಕಾವೇರಿ ಪಾಡಿ ಇಗ್ಗುತಪ್ಪ ಪವಿತ್ರ ಕ್ಷೇತ್ರಗಳಂದ ದೇವಸ್ಥಾನ ಪಟ್ಟಣ ಅಥವಾ ತೀರ್ಥಕ್ಷೇತ್ರವೆಂದು ಕ್ಷೇತ್ರವೆಂದು ಪರಿಗಣಿಸುವಲ್ಲಿ ಮತ್ತೊಂದು ಸಭೆಯಿಂದ ಆಹ್ವಾನಿಸಲಾಗುವುದು ಎಂದ್ರು ಭಾಗಮಂಡಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗುವುದು ಹಾಗೆಯೇ ಸ್ಥಳೀಯ ಎಲ್ಲ ಹಂತದ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಮೊದಲ ಹಂತದಲ್ಲಿ ಸ್ಥಳೀಯರ ವಿಶ್ವಾಸ ಪಡೆಯುವುದು ವಸ್ತ್ರ ಸಂಹಿತೆ ಜಾರಿಗೊಳಿಸುವುದು ಭದ್ರತೆ ಹೆಚ್ಚಿಸಬೇಕಿದೆ ಜೊತೆಗೆ ಮದ್ಯ ಮಾರಾಟ ಬಳಿಗೆ ಸ್ಥಳಾಂತರ ಬಗ್ಗೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತೆ ದೇವಸ್ಥಾನ ನಗರ ಅಥವಾ ತೀರ್ಥಕ್ಷೇತ್ರವೆಂದು ಪರಿಗಣಿಸುವಲ್ಲಿ ಎಲ್ಲರ ಅಭಿಪ್ರಾಯ ಪಡೆದು ಅಗತ್ಯ ಕ್ರಮ ವಹಿಸಲಾಗುವುದು ಎಂದರು ಅಲ್ಲಲ್ಲ ಇದೇನಾಗ್ತದೆ ಅಂತಂದರೆ ಇವನ್ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಧಾರ್ಮಿಕ ಪ್ರವಾಸಿ ಕ್ಷೇತ್ರಗಳು ಅಂತ ಕೂಡ ಇದೆ ಅಂದರೆ ಪ್ರವಾಸಿಗರಿಗೆ ನಮ್ಮ ನಮ್ಮ ಕ್ಷೇತ್ರಗಳನ್ನು ಪರಿಚಯ ಮಾಡೋದು ಅದು ಒಳ್ಳೆಯದು ಕೂಡ ಹೌದು ಬಟ್ ಆ ಥರ ಧಾರ್ಮಿಕ ಕ್ಷೇತ್ರಗಳನ್ನು ಓಪನ್ ಮಾಡಿದಾಗ ಸ್ಥಳೀಯ ಭಾವನೆಗಳಿಗೆ ಧಕ್ಕೆ ಬಾರದಂತೆ ತೊಂದರೆ ಬಾರದಂತೆ ಒಂದು ಮಾಡಬೇಕಾಗ್ತದೆ ಭಾಗಮಂಡಲ ತಲಕಾವೇರಿ ದೇವಾಲಯವಂದ ದೇವಸ್ಥಾನ ಪಟ್ಟಣವೆಂದು ಪರಿಗಣಿಸಲು ಕೆಲವರ ವಿರೋಧ ಇರಬಹುದು ಆದರೆ ಅಲ್ಲಿಂದ ಸ್ಥಳೀಯರಂದ ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು ಭಕ್ತಾದಿಗಳ ಭಾವನೆಯಿಂದ ಗೌರವಿಸಬೇಕೆಂದರು